ನಮಸ್ಕಾರ ಗೆಳೆಯರೆ ತಮ್ಮೆಲ್ರಿಗೂ ಕೂಡ ಫ್ಯಾಕ್ಟ್ಸ್ ಫ್ರೈಡೇಗೆ ಸುಸ್ವಾಗತ ನನ್ನ ಹೆಸರು ರಮೇಶ್ ಅಂತ ಎಸ್ ಗೆಳೆಯರಿ ನೀವು ಕೂಡ ಪ್ಲಸ್ಗೆ ಜಾಯ್ನ್ ಆಗ್ಬೋದಾಗಿರ್ತದೆ ಸೊ ನೀವು ಪ್ಲಸ್ಗೆ ಜಾಯ್ನ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಿಂದ ಅನ್ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡೋ ನಂತರ ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಇರ್ತದೆ ಸೊ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಬೇಕಾದ್ರೆ ಏನು ಮಾಡಿ ರೆಫ್ರಲ್ ಕೋಡನ್ನು ಕೇಳ್ತದೆ ಆವಾಗ ನೀವು ರಮೇಶ್ ಲೈವ್ ಅನ್ನುವಂಥ ರೆಫ್ರಲ್ ಕೋಡನ್ನು ಬಳಸ್ಕೊಳ್ಳಿ ಅಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದರ ಮೂಲಕ ನೀವು ಜಾಯ್ನ್ ಆಗಿ ಪ್ಲಸ್ನಲ್ಲಿರುವಂತಹ ಮೂವತ್ತು ಗಳ ಒಂದು ಮಾಹಿತಿಗಳನ್ನು ಪಡಿಬೋದಾಗಿರ್ತೈತಿ ಎಲ್ಲವೂ ಕೂಡ ಲೈವ್ ಆಗಿರ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ಮಾಹಿತಿಯನ್ನು ನೋಡೋಣ ಏನು ಅಂತಂದರೆ ಇವತ್ತಿನ ದಿವಸ ನಾವು ಇಲ್ಲಿ ನೋಡ್ತಾ ಇರೋದು ರೈಲ್ವೆ ಸಾರಿಗೆ ಬಗ್ಗೆ ಮುಖ್ಯವಾದಂತಹ ಮಾಹಿತಿ ಹಾಗಾದರೆ ಏನದು ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ ಭಾರತದಲ್ಲಿ ರೈಲು ನಿರ್ಮಾಣ ಕಾರ್ಯವನ್ನು ಗವರ್ನರ್ ಜನರಲ್ ಆದ ಇರುವಂತಹ ಲಾರ್ಡ್ ಹಾರ್ಡಿಂಜ್ ಅವರು ಹದಿನೆಂಟುನೂರ ನಲವತ್ತ್ನಾಲ್ಕರಲ್ಲಿ ಪ್ರಾರಂಭಿಸ್ತಾರೆ ಭಾರತದ ಮೊಟ್ಟ ಮೊದಲ ರೈಲು ಹದಿನೆಂಟುನೂರ ಐವತ್ತ್ಮೂರರ ಏಪ್ರಿಲ್ ಹದಿನಾರರಂದು ಮುಂಬೈ ಭೋರಿ ಬಂದರ್ನಿಂದ ಠಾಣೆಯವರೆಗೆ ಅಂತಂದರೆ ಮುಂಬೈನಿಂದ ಠಾಣೆವರೆಗೆ ಸಂಚಾರವನ್ನು ಮಾಡ್ತದೆ ಎಷ್ಟು ಅಂತಂದರೆ ಇಪ್ಪತ್ತೊಂದು ಮೈಲುಗಳಷ್ಟು ಸಂಚಾರವನ್ನು ನಡೆಸದ ಸಾರ್ವಜನಿಕರಿಗೆ ಪ್ರಯಾಣಕ್ಕೆ ಅವಕಾಶ ಇರದ ಕಾರಣ ಭಾರತದ ಮೊಟ್ಟ ಮೊದಲ ಪ್ರಯಾಣಿಕರ ರೈಲು ಎಂಬ ಪಟ್ಟದಿಂದ ಇದು ವಂಚಿತವಾಗಿದೆ ಯಾವುದು ಹದಿನೆಂಟುನೂರ ಐವತ್ತ್ಮೂರರ ಒಂದು ರೈಲು ಇನ್ನು ನಂತರ ಭಾರತದಲ್ಲಿ ಮೊದಲ ರೈಲು ಸಾರಿಗೆ ಪ್ರಾರಂಭ ಮಾಡಿದವರು ಗವರ್ನರ್ ಜನರಲ್ ಡಾಲ್ ಹೌಸಿ ಆಗಿದ್ದಾರೆ ಹದಿನೈದು ಆಗಸ್ಟ್ ಹದಿನೆಂಟುನೂರ ಐವತ್ನಾಲ್ಕರಂದು ಕೋಲ್ಕತ್ತಾದ ಹೌರಾ ನಿಲ್ದಾಣದಿಂದ ಹೂಗ್ಲಿಗೆ ಇಪ್ಪತ್ತ್ನಾಲ್ಕು ಮೈಲು ಸಂಚರಿಸಿದಂತಹ ಈಸ್ಟ್ ಇಂಡಿಯಾ ಕಂಪನಿಯ ರೈಲನ್ನು ಭಾರತದ ಮೊದಲ ಪ್ರಯಾಣಿಕರ ರೈಲು ಎಂದು ಕರೆಯುತ್ತಾರೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಹದಿನೆಂಟುನೂರ ಐವತ್ತಾರರಲ್ಲಿ ಮದ್ರಾಸ್ನಲ್ಲಿ ರೈಲು ಸಂಚಾರ ಆರಂಭವಾಗ್ತದೆ ವೇಸರಪಾಂಡಿಯಿಂದ ಆರ್ಕಾಟ್ ನಡುವೆ ಅರವತ್ತ್ಮೂರು ಮೈಲು ರೈಲು ಸಂಚರಿಸುತ್ತದೆ ಉತ್ತರ ಭಾರತದ ಮೊದಲ ರೈಲು ಹದಿನೆಂಟುನೂರ ಐವತ್ತೊಂಬತ್ತರ ಮಾರ್ಚ್ ಮೂರರಂದು ಅಲಹಾಬಾದ್ ಕಾನ್ಪುರದ ನಡುವೆ ನೂರ ಹತ್ತೊಂಬತ್ತು ಮೈಲು ಸಂಚಾರವನ್ನು ನಡೆಸಿತ್ತು ಹತ್ತೊಂಬತ್ತು ಅಕ್ಟೋಬರ್ ಹದಿನೆಂಟುನೂರ ಎಪ್ಪತ್ತೈದರಂದು ಹತ್ರಾಸ್ ರಸ್ತೆಯಿಂದ ಮಥುರಾ ದಂಡು ರೈಲು ನಿಲ್ದಾಣಕ್ಕೆ ಸಂಚರಿಸಿದ ರೈಲು ಪಶ್ಚಿಮ ಭಾರತದ ಮೊದಲ ರೈಲು ಎಂಬ ಹೆಕಳಿಕೆಗೆ ಪಾತ್ರವಾಗಿದೆ ರೈಲು ಸಾರಿಗೆ ಉದ್ಯಮವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಹತ್ತೊಂಬತ್ನೂರರಲ್ಲೇ ನಲವತ್ತು ಸಾವಿರ ಉದ್ದದ ರೈಲು ಮಾರ್ಗವಿತ್ತು ಭಾರತದ ರೈಲ್ವೆಯ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ ಮತ್ತು ಜಗತ್ತಿನ ಅತಿ ದೊಡ್ಡ ರೈಲ್ವೆ ಸಂಪರ್ಕ ಜಲವಾಗಿದೆ ಭಾರತೀಯ ರೈಲ್ವೆ ಇಲಾಖೆಯ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಸ್ ಹಾಗೂ ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ ಈ ಎರಡೂ ಸ್ಥಳಗಳು ಯುನೆಸ್ಕೋ ವಿಶ್ವ ಪರಂಪರೆ ಒಂದು ತಾಣಕ್ಕೆ ಸೇರ್ಪಡೆ ಆಗಿವೆ ದೇಶದ ವಿಭಿನ್ನ ಸ್ಥಳಗಳಲ್ಲಿರುವಂತಹ ಮೂರು ಪರ್ವತ ಮಾರ್ಗಗಳು ಅಂತಂದರೆ ಅವು ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿವೆ ಅವುಗಳಂತಂದರೆ ಪಶ್ಚಿಮ ಬಂಗಾಳದ ದಾರ್ಜಿಲಿಂಗ್ ಹಿಮಾಲಯದ ಗೇಜ್ ರೈಲ್ವೆ ಇದನ್ನು ಅಗೋನಿ ಪಾಯಿಂಟ್ ಅಂತ ಕರೀತಾರೆ ಎರಡನೇದಾಗಿ ತಮಿಳುನಾಡಿನ ನೀಲಗಿರಿ ಪರ್ವತ ಶ್ರೇಣಿಯ ಮೀಟರ್ ಗೇಜ್ ರೈಲ್ವೆ ಇನ್ನು ಮೂರನೇದಾಗಿ ಹಿಮಾಚಲ ಪ್ರದೇಶದ ಕಾಲ್ಕಾ ಶಿಮ್ಲಾ ನ್ಯಾರೋಗೇಜ್ ರೈಲ್ವೆ ಆಗಿದೆ ಇನ್ನು ರೈಲ್ವೆ ಗೇಜ್ಗಳು ಒಟ್ಟು ಮೂರು ಗೇಜ್ಗಳನ್ನು ಕಾಣ್ತೀವಿ ಬ್ರಾಡ್ ಗೇಜ್ ಮೀಟರ್ ಗೇಜ್ ಮತ್ತು ನ್ಯಾರೋ ಗೇಜ್ ಅಂತ ಹೇಳಿ ಬ್ರಾಡ್ ಗೇಜ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಮೀಟರ್ ಅಗಲವಾಗಿರ್ತದೆ ಮೀಟರ್ ಗೇಜ್ ಒಂದು ಮೀಟರ್ ಅಗಲ ಇನ್ನು ನ್ಯಾರೋ ಗೇಜ್ ಝೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಟು ಮತ್ತು ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಝೀರೋ ಮೀಟರ್ ಅಗಲವಾಗಿರ್ತದೆ ಇದ್ರ ಜೊತೆಗೆ ಇನ್ನೊಂದು ಗೇಜ್ ಕೂಡ ಇತ್ತಿತ್ತಲಾಗೆ ಕಂಡು ಬರ್ತಾ ಇದೆ ಇನ್ನು ರೈಲ್ವೆ ಉತ್ಪಾದಕ ಘಟಕಗಳನ್ನು ನಾವಿಲ್ಲಿ ನೋಡಬಹುದು ಮೊದಲಾಗಿ ರೈಲ್ವೆ ಬೋಗಿ ತಯಾರಿಕಾ ಕಾರ್ಖಾನೆ ಪಂಜಾಬ್ನ ಕಪೂರ್ಥಾಲ್ನಲ್ಲಿ ರೈಲ್ವೆ ಬೋಗಿ ತಯಾರಿಕಾ ಕಾರ್ಖಾನೆ ಇದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಈ ಘಟಕವು ಸ್ಥಾಪನೆ ಆಗ್ತದೆ ಇದು ಪ್ಯಾಸೆಂಜರ್ ಬೋಗಿಗಳನ್ನು ತಯಾರಿಸುತ್ತದೆ ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆಯಾದಂತಹ ರೈಲ್ವೆ ಬೋಗಿ ಈ ಒಂದು ತಯಾರಿಕಾ ಘಟಕವು ಪ್ಯಾಸೆಂಜರ್ ಬೋಗಿಗಳನ್ನು ತಯಾರಿಸ್ತದೆ ಇಂಟಿಗ್ರೆಲ್ ಕೋಚ್ ಫ್ಯಾಕ್ಟ್ರಿ ತಮಿಳುನಾಡಿನ ಚೆನ್ನೈನಲ್ಲಿರುವಂತಹ ಘಟಕವು ಪ್ಯಾಸೆಂಜರ್ ಬೋಗಿಗಳನ್ನು ತಯಾರಿಸುತ್ತದೆ ಇದು ಹತ್ತೊಂಬತ್ತು ಐವತ್ತೆರಡರಲ್ಲಿ ಸ್ಥಾಪನೆಯಾಗಿತ್ತು ಚಿತ್ರರಂಜನ್ ಲೋಕೋಮೋಟಿವ್ ವರ್ಕ್ಸ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ಒಂದು ವರ್ಕ್ಸ್ ಸ್ಥಾಪನೆ ಆಗ್ತದೆ ಈ ಘಟಕವು ಎಲೆಕ್ಟ್ರಿಕಲ್ ಲೋಕೋಮೋಟಿವ್ಸ್ಗಳನ್ನು ತಯಾರಿಸುತ್ತದೆ ಬೆಂಗಳೂರಿನ ಯಲಹಂಕಾದಲ್ಲಿ ರೈಲಿನ ಅಚ್ಚು ಮತ್ತು ಗಾಲಿಗಳ ಒಂದು ಘಟಕ ತಯಾರಾಗ್ತವೆ ಡೀಸೆಲ್ ಲೋಕೋ ಮಾಡರ್ನೈಜೇಷನ್ ಕಾರ್ಖಾನೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಇದು ಸ್ಥಾಪನೆ ಆಗ್ತದೆ ಈ ಒಂದು ಘಟಕವು ಡೀಸೆಲ್ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ ತಯಾರಿಸ್ತದೆ ಇನ್ನು ಇದು ಪಂಜಾಬ್ನ ಪಟಿಯಾಲದಲ್ಲಿ ಕಂಡುಬರುತ್ತದೆ ಇನ್ನು ರೈಲ್ವೆ ವಲಯಗಳು ಮತ್ತು ಕೇಂದ್ರ ಕಚೇರಿಗಳನ್ನು ನಾವು ಇಲ್ಲಿ ಕಾಣಬಹುದು ಉತ್ತರ ರೈಲ್ವೆ ವಲಯ ದೆಹಲಿಯಲ್ಲಿ ಕಂಡುಬರುತ್ತದೆ ದಕ್ಷಿಣ ರೈಲ್ವೆ ವಲಯ ಚೆನ್ನೈನಲ್ಲಿ ಕೇಂದ್ರೀಯ ರೈಲ್ವೆ ವಲಯ ಮುಂಬೈ ಪಶ್ಚಿಮ ವಲಯ ಮುಂಬೈನಲ್ಲಿ ಆಗ್ನೇಯ ವಲಯ ಕೋಲ್ಕತ್ತಾ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಈಶಾನ್ಯ ವಲಯ ಗೋರಖ್ಪುರ್ ಅಂದರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ಈಶಾನ್ಯ ಗಡಿ ವಲಯ ಗೌಹಾತಿ ಅಸ್ಸಾಂ ದಕ್ಷಿಣ ಕೇಂದ್ರ ವಲಯ ಸಿಕಂದ್ರಾಬಾದ್ನಲ್ಲಿ ಅಂದರೆ ತೆಲಂಗಾಣದಲ್ಲಿ ಕಂಡುಬರುತ್ತದೆ ಪೂರ್ವ ಕೇಂದ್ರೀಯ ವಲಯ ಹಾಜಿಪುರ ಬಿಹಾರ್ ವಾಯುವ್ಯ ವಲಯ ಜೈಪುರ್ ರಾಜಸ್ಥಾನ್ ಪೂರ್ವ ಕರಾವಳಿ ವಲಯ ಭುವನೇಶ್ವರ್ ಒಡಿಶಾ ರಾಜ್ಯದಲ್ಲಿ ಉತ್ತರ ಕೇಂದ್ರ ವಲಯ ಅಲಹಾಬಾದ್ ಉತ್ತರ ಪ್ರದೇಶದಲ್ಲಿ ಆಗ್ನೇಯ ಕೇಂದ್ರ ವಲಯ ಬಿಲಾಸ್ಪುರ್ ಛತ್ತೀಸ್ಗಢದಲ್ಲಿ ನೈಋತ್ಯ ಕೇಂದ್ರ ವಲಯ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ದಕ್ಷಿಣ ಕೇಂದ್ರ ವಲಯ ಚೆನ್ನೈ ತಮಿಳುನಾಡು ರಾಜ್ಯದಲ್ಲಿ ಕೋಲ್ಕತ್ತಾ ಮೆಟ್ರೋ ಕೋಲ್ಕತ್ತಾದಲ್ಲಿ ಮತ್ತು ಪಶ್ಚಿಮ ಕೇಂದ್ರ ವಲಯ ಜಬಲ್ಪುರ್ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ ಇನ್ನು ಭಾರತದ ಮೆಟ್ರೋ ರೈಲುಗಳು ಈ ಒಂದು ಮೆಟ್ರೋ ರೈಲು ಆರಂಭವಾದ ದಿನಾಂಕ ಅಂತಂದರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ದೇಶದ ಮೊದಲ ಮೆಟ್ರೋ ಅದು ಕೋಲ್ಕತ್ತಾ ಮೆಟ್ರೋ ಆಗಿದೆ ನಂತರ ಚೆನ್ನೈ ಮೆಟ್ರೋ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ದೆಹಲಿ ಮೆಟ್ರೋ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಎರಡರಲ್ಲಿ ನಮ್ಮ ಮೆಟ್ರೋ ಅದರ ಬೆಂಗಳೂರದ್ದು ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಮುಂಬೈ ಮೆಟ್ರೋ ಜೂನ್ ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಂಬೈ ಮೋನೋ ರೈಲು ಇದು ಭಾರತದ ಮೊದಲ ಮೋನೋ ಆಗಿದ್ದು ಫೆಬ್ರವರಿ ಎರಡು ಎರಡು ಸಾವಿರದ ನಾಲ್ಕರಲ್ಲಿ ಜಾರಿಯಾಯಿತು ಹಾಗಾದರೆ ಗಿಡರಲ್ಲಿ ನಾವು ರೈಲ್ವೆ ಸಾರಿಗೆ ಬಗ್ಗೆ ಪ್ರಮುಖವಾದಂತಹ ಮಾಹಿತಿಗಳನ್ನು ತಿಳಿದುಕೊಂಡೆವು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ತಪ್ಪದೆ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು